ಇವತ್ತು ಬಾಗಲಕೋಟೆಯಲ್ಲಿ ಮೋದಿ ಮೇನಿಯಾ ನಡೆಯುತ್ತೆ. ಆಲ್ರೆಡಿ ಬಾಗಲಕೋಟೆಯಲ್ಲಿ ಮೋದಿ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಭಾಳಷ್ಟು ಜನ ಕೂಡ ಸೇರಿದ್ದಾರೆ. ಇನ್ನು ಪೊಲೀಸ್ ಸರ್ಪಗಾವಲಿನ ಮಧ್ಯೆ ಈಗಾಗಲೇ ಬಾಗಲಕೋಟೆ ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೊಸಪೇಟೆಯ ಭಟ್ರಳ್ಳಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆ ತಲುಪಿದ್ದಾರೆ. ಹೊಸಪೇಟೆಯಿಂದ ಬಾಗಲಕೋಟೆ ಕಡೆಗೆ ಪ್ರಯಾಣವನ್ನು ಬೆಳೆಸಿ ಆಲ್ರೆಡಿ ಈಗ ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ನಡೀತಾ ಇದೆ. ಭಾಳಷ್ಟು ಜನ ಈಗ ಆಲ್ರೆಡಿ ಸೇರಿದ್ದಾರೆ. ಇನ್ನೊಂದು ಕಡೆ ಶ್ರೀರಾಮುಲು ಹಾಗೂ ಕೊಪ್ಪಳದ ಅಭ್ಯರ್ಥಿ ಬಸವರಾಜ್ ಪರ ಮತಯಾಚನೆಗೆ ಮೋದಿ ಆಗಮಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮೋದಿ ಮೇನಿಯಾ ವಿಜಯನಗರದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಆಲ್ರೆಡಿ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆದು ಎರಡನೇ ಹಂತದ ಚುನಾವಣೆಗೆ ಇನ್ನು ಕೇವಲ ಕೆಲವೇ ದಿನಗಳು ಬಾಕಿ ಇದೆ. ಮೇ 7ನೇ ತಾರೀಕು ಎರಡನೇ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೆಯುತ್ತೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಪ್ರಮುಖ ಅಭ್ಯರ್ಥಿಯಾಗಿರುವಂತಹ ಶ್ರೀರಾಮುಲು ಜೊತೆಗೆ ಕೊಪ್ಪಳದ ಅಭ್ಯರ್ಥಿ ಬಸವರಾಜ್ ಪರ ಪ್ರಧಾನಿ ನರೇಂದ್ರ ಮೋದಿಯವರು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಪೊಲೀಸ್ ಸರ್ಪಗಾವಲು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನು ಕೂಡ ಪೊಲೀಸ್ನವರು ಕೈಗೊಂಡಿದ್ದಾರೆ. ಮತ್ತು ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಬಾರ್ದು, ಅಂದರೆ ಅಹಿತಕರ ಸನ್ನಿವೇಶಗಳು ಕ್ರಿಯೇಟ್ ಆಗಬಾರ್ದು. ಯಾಕಂದರೆ ಈ ಎಲೆಕ್ಷನ್ ಸಂದರ್ಭ ಬಂದಾಗ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬರ್ತಾರೆ ಅಂದಾಗ ಸಹಜವಾಗಿಯೇ ಎಕ್ಸ್ಟ್ರಾ ಅಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ಫೋರ್ಸನ್ನು ನೇಮಿಸಿ ಇರ್ತಾರೆ. ಹಾಗಾಗಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದೇ ಒಂದು ಸಣ್ಣ ಹುಳ ಕೂಡ ಒಳಗಡೆ ಹೋಗಬಾರ್ದು. ಆ ರೀತಿಯಾದಂತಹ ಒಂದಿಷ್ಟು ಸರ್ಪಗಾವಲಿನ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಪೊಲೀಸ್ನವರು ಒಂದು ಪಹರೆ ಕಾಯ್ತಾ ಇರುವಂತಹ ಒಂದಿಷ್ಟು ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಿನಲ್ಲಿ ಈ ಬಾರಿ ಶ್ರೀರಾಮುಲು ಜೊತೆಗೆ ಕೊಪ್ಪಳದ ಅಭ್ಯರ್ಥಿ ಬಸವರಾಜ್ ಗೆಲ್ತಾರಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳ ಜೊತೆಗೆ ಮೋದಿ ಮೇನಿಯಾ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಕುತೂಹಲಕಾರಿ ಸಂಗತಿಗಳು, ಭಾಳಷ್ಟು ಜನ ಒಂದಿಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಆಗುತ್ತೆ ಮೋದಿ ಬಂದು ಹೋದ ಮೇಲೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳನ್ನು ಆ ಭಾಗದ ಜನ ಇಟ್ಕೊಂಡಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ರಾಜು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಜು, ಆಲ್ರೆಡಿ ಬಾಗಲಕೋಟೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ, ಕಾರ್ಯಕ್ರಮ ಪ್ರಾರಂಭ ಆಗಿದೆಯಾ, ಎಷ್ಟು ಜನ ಸೇರಿದ್ದಾರೆ ರಾಜು? ಸಚಿನ್, ಇವತ್ತು ಏನು ಒಂದೇ ಹಂತದ ಚುನಾವಣೆ ಮುಗಿದ ಬಳಿಕ ಬಾಗಲಕೋಟೆಯಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸವನ್ನು ಕೈಗೊಂಡಿರುವಂತದ್ದು. ಏನು ಆರಂಭದಲ್ಲಿ ಕನ್ನಡದಲ್ಲಿ ಭಾಷಣವನ್ನು ಆರಂಭಿಸಿದಂತ ನರೇಂದ್ರ ಮೋದಿ ಅವರು ತಾಯಿ ಏನು ಶಕ್ತಿ ದೇವತೆ ಬನಶಂಕರಿ ದೇವಿಯನ್ನ ಪ್ರಣಾಮ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿರುವಂತದ್ದು. ತಮ್ಮ ಭಾಷಣದುದ್ದಕ್ಕೂ ಏನು ಕಾಂಗ್ರೆಸ್ನ ದುರಾಡಳಿತ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಮಾಡಿದಂತ ಅನೇಕ ಈ ಲೂಟಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೆ ನಮ್ಗೆ ಉಳಿಗಾಲವಿಲ್ಲ, ಮತ್ತೊಮ್ಮೆ ಅವಕಾಶ ಕೊಡಿ ಅಂತಕ್ಕಂತ ಕೂಡ ಹೇಳಿರುವಂತದ್ದು. ಇನ್ನು ಆ ಟಾಪ್ 3ರಲ್ಲಿ ಭಾರತ ಇದೆ, ಈಗ 3ನೇ ಬಾರಿಗೆ ನಮ್ಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಜೀವನ 24/7 ನಿಮಗಾಗಿ ನಾನು ಮುಡುಪಾಗಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಂಥದ್ದು. ಇನ್ನು ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನ ಏನು ಬಾಗಲಕೋಟೆಯ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರಾಗಿರ್ಬೋದು, ವಿಜಯಪುರದ ಅಭ್ಯರ್ಥಿ
ರಮೇಶ್ ಜಿರ್ಜಿಂಗಿ ಆಗಿರ್ಬೋದು, ಸಾಕಷ್ಟು ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರದಿಂದ ಒದಗಿಸಿರುವಂತದ್ದು. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ. ಇನ್ನು ಬಾಗಲಕೋಟೆಯ ರೈಲ್ವೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹೀಗೆ ಬಾದಾಮಿ ಐಹೊಳೆ ಐತಿಹಾಸಿಕ ಕ್ಷೇತ್ರಗಳ ಕೂಡ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು ಮತ್ತೊಮ್ಮೆ ನನಗೆ ಅವಕಾಶ ಕೊಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ರೆ ಲೂಟಿ ಮಾಡುವುದೇ ಅವರ ಜೀವನ ಅಂತಕ್ಕಂಥದ್ದು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ ಮೇಲೆ ನರೇಂದ್ರ ಮೋದಿ ಅವರು ವಾಗ್ದಾಳಿ ನಡೆಸಿರುವಂತದ್ದು. ಸಚಿನ್ ರಾಜು, ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಬಹಳಷ್ಟು ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಓವರ್ಆಲ್ ಆಗಿ ಮೋದಿ ಮೇನಿಯಾ ವರ್ಕೌಟ್ ಆಗುತ್ತಾ ಅಂತ? ಎಸ್ ಸಚಿನ್, ಏನು ಈ ಒಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಕಾಣುವಂಥದ್ದು. ಯಾಕಪ್ಪ ಅಂತಂದ್ರೆ ಈ ಬಾರಿ ನರೇಂದ್ರ ಮೋದಿ ಅವರ ಅಲೆ ಒಂದು ಹೆಚ್ಚಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಒಂದು ಕಡೆ ಪ್ಲಸ್ ಆದ್ರೆ ಇನ್ನೊಂದು ಕಡೆ ಮೋದಿಯ ಅಲೆ ಕೂಡ, ಇನ್ನೊಂದು ಶ್ರೀರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, ಹೀಗೆ ಅನೇಕ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳು ಕೂಡ ಇಲ್ಲಿ ಬಾಗಲಕೋಟೆ ಒಂದು ಲೆಕ್ಕಾಚಾರಕ್ಕೆ ಹೇಳೋದು ಬಂದ್ರೆ, ಇಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಕೂಡ ಇಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತದ್ದು ಇನ್ನು ಒಂದ್ ಕಡೆ ಆದ್ರೆ, ಇವರು ಬೇರೆ ಜಿಲ್ಲೆಯವರು ಅಂತಕ್ಕಂಥದ್ದು ಕೂಡ ಆರಂಭದಲ್ಲಿ ವೀನಾ ಕಾಶ್ಯಪ್ನವರು ಕೂಡ ವೈಮನಸ್ಸಿತ್ತು. ಆ ಎಲ್ಲವನ್ನು ಕೂಡ ಈಗ ಅದನ್ನ ತೆರೆ ಎಳೆದು ಕಾಂಗ್ರೆಸ್ನವರು ಕೂಡ ಒಗ್ಗಟ್ಟಿನ ಒಂದು ಮಂತ್ರವನ್ನ ಜಪಿಸ್ತಾ ಇದ್ರೆ, ಇತ್ತ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕೂಡ ಬಂದಿದ್ದಾರೆ. ಬಂದರೂ ಕೂಡ ಇಲ್ಲಿ ಬಾಗಲಕೋಟೆಯಲ್ಲಿ ನಿರೀಕ್ಷೆಗೂ ಮೀರಿ ಇವತ್ತು ಕಾರ್ಯಕ್ರಮಕ್ಕೆ ಜನ ಬಂದಿರಬಹುದು, ಇದು ಕೂಡ ಅವರಿಗೆ ಪ್ಲಸ್ ಆಗುವಂತ ನಿರೀಕ್ಷೆ ಇದೆ. ಸಚಿನ್ ರಾಜು, ಪ್ರಮುಖವಾಗಿ ಬಿಜೆಪಿಯ ಅಭ್ಯರ್ಥಿಗಳ ವಿರುದ್ಧವಾಗಿ ಕಾಂಗ್ರೆಸ್ನ ಸಚಿವರ ಮಕ್ಕಳುಗಳನ್ನ ನಿಲ್ಲಿಸಿದ್ದಾರೆ, ಇಲ್ಲಿ ವರ್ಕೌಟ್ ಆಗುತ್ತಾ ಅಂತ? ಬಿಜೆಪಿಯ ಅನುಭವಿ ಅಭ್ಯರ್ಥಿಗಳ ವಿರುದ್ಧವಾಗಿ ಈ ಹೊಸ ಮುಖಗಳನ್ನ ಕಾಂಗ್ರೆಸ್ ನಿಲ್ಲಿಸಿರೋದ್ರಿಂದ ಅಲ್ಲಿ ವರ್ಕೌಟ್ ಆಗುತ್ತಾ? ಏನಾದರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆಯಾ, ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ ಆ ಕಡೆ? ಎಸ್ ಸಚಿನ್, ಏನು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಕಡೆಗಳಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಬಿಜೆಪಿ ಆಗಿರ್ಬೋದು ಎರಡೂ ಕಡೆಗಳಲ್ಲೂ ಕೂಡ ತಮ್ಮ ಪುತ್ರರನ್ನೇ ಮತ್ತು ಯುವಕರನ್ನು ಕೂಡ ಈ ಬಾರಿ ಕಣಕ್ಕೆ ಇಳಿಸಿರುವಂತದ್ದು, ಮೇಲಾಗಿ ಇವರ ಒಂದು ಅಭಿವೃದ್ಧಿ ಕಾರ್ಯ ಯುವಕರ ಒಂದು ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾ ಇದ್ದಾರೆ. ಇಲ್ಲ, ಈ ಮೋದಿ ಗ್ಯಾರಂಟಿಗಿಂತ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂತ ಏನು ಈ ಸರ್ಕಾರದ ಪಂಚ ಗ್ಯಾರಂಟಿಗಳಿಲ್ಲವ, ಇದು ಕೂಡ ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ನಿರೀಕ್ಷೆ ಇದೆ. ಸಚಿನ್ ಧನ್ಯವಾದ ರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಬಾಗಲಕೋಟೆ, ಕೊಪ್ಪಳ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಚುನಾವಣೆ ನಡೆದರೂ ಕೂಡ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡ್ತಾರೆ. ಈ ಬಾರಿ ಬಹಳಷ್ಟು ನಿರೀಕ್ಷೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇಟ್ಕೊಂಡಿದ್ದಾರೆ. ಬಹಳಷ್ಟು ಬಿಜೆಪಿಯ ನಾಯಕರು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ಬಿಜೆಪಿಯ ನಾಯಕರು ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಬಹಳ ದಿವಸಗಳಿಂದಲೂ ಕೂಡ ವ್ಯಕ್ತಪಡಿಸ್ತಾನೆ ಇದ್ರು. ಈ ಸಲ ಬಾಗಲಕೋಟೆ ಸೇರಿದಂತೆ, ಕೊಪ್ಪಳ ಸೇರಿದಂತೆ ಬಹುತೇಕ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಕಾರಣ, ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಬಹಳ ಅನುಭವಿ ಇರುವಂತಹ ಸಂಸದರ ಮತ್ತು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಹಿಡಿದಿರುವಂತಹ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧವಾಗಿ ಕಾಂಗ್ರೆಸ್ನ ಒಂದು ಸಚಿವರ ಮಕ್ಕಳುಗಳನ್ನು ನಿಲ್ಲಿಸಿರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಅದ್ರ ಜೊತೆಗೆ ಕಾಂಗ್ರೆಸ್ ಆಲ್ರೆಡಿ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಮತ್ತು ಇನ್ ಕೇಸ್ ಕಾಂಗ್ರೆಸ್ ಗೆದ್ದರೆ ಕೇಂದ್ರದಿಂದಲೂ ಕೂಡ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಉತ್ತರ ಕರ್ನಾಟಕದಲ್ಲಿ ಅನ್ನುವಂತಹ ಒಂದಿಷ್ಟು ಕುತೂಹಲಕರ ಸಂಗತಿಗಳನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ.